ನಮಸ್ಕಾರ ವೀಕ್ಷಕರೇ, ರಾ ನ್ಯೂಸ್ಗೆ ಸ್ವಾಗತ. ಸ್ವರ ಮಾಂತ್ರಿಕ ಎಸ್ ಪಿ ಬಾಲಸುಬ್ರಹ್ಮಣ್ಯಂರವರು, ನನಗೆ ಮುಂದಿನ ಜನ್ಮ ಎನ್ನುವುದು ಇದ್ದರೆ ಅದನ್ನು ಕರ್ನಾಟಕದಲ್ಲಿ ನೀಡುವಂತೆ ಆ ದೇವರನ್ನು ಕೇಳಿಕೊಳ್ಳುತ್ತೇನೆ, ಕನ್ನಡಿಗರ ಮಧ್ಯ ಬದುಕುವುದು ನನ್ನಾಸೆ ಎಂದಿದ್ದರು. ಎಸ್ ಪಿ ಬಿ ಅವರು ಇಂದು ನಮ್ಮನ್ನಗಲಿದ್ದಾರೆ. ದೇವರು ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ. ಕಡೆಗೂ ಯಾರ ಪ್ರಾರ್ಥನೆಯೂ ಆ ದೇವರಿಗೆ ಮುಟ್ಟಿಲ್ಲ ಎಂದು ಎಲ್ಲರನ್ನು ಅಗಲಿದ ಎಸ್ ಪಿ ಬಿ. ಈ ಕೊರೋನಾ ಎಸ್ ಪಿ ಬಿ ಅವರನ್ನು ಸಹ ಬಲಿ ಪಡೆಯಿತು. ಅವರನ್ನು ಉಳಿಸಿಕೊಳ್ಳಲು ವೈದ್ಯರ ಹೋರಾಟ ಕೂಡ ಫಲ ಕೊಡಲಿಲ್ಲ. ಗಾನ ಕೋಗಿಲೆ, ಸಂಗೀತ ಲೋಕದ ಸ್ವರಮಾಂತ್ರಿಕ ಎಂದೇ ಹೇಳಬಹುದು, ಇಂದು ನಮ್ಮನ್ನಗಲಿದ್ದಾರೆ. ಎಸ್ ಪಿ ಬಿ ಎಂದು ಜನಪ್ರಿಯವಾಗಿ ಕರೆಯಲ್ಪಡುವ ಗಾಯಕ ಎಸ್ ಪಿ ಬಾಲಸುಬ್ರಹ್ಮಣ್ಯಂರವರಿಗೆ 74 ವರ್ಷ. ಆಗಸ್ಟ್ 5 ಕೋವಿಡ್ನಿಂದಾಗಿ ಆಸ್ಪತ್ರೆಗೆ ದಾಖಲಾಗಿದ್ದರು. ಹಲವಾರು ಸೆಲೆಬ್ರಿಟಿಗಳು, ಅಭಿಮಾನಿಗಳು, ಉದ್ಯಮದವರು ಶೀಘ್ರ ಚೇತರಿಕೆಗಾಗಿ ಪ್ರಾರ್ಥಿಸುತ್ತಿದ್ದರು. ಆದರೆ ಅವರ ಯಾರ ಪ್ರಾರ್ಥನೆಯೂ ಕೂಡ ಇಂದು ಲಭಿಸಲಿಲ್ಲ. 40,000 ಹೆಚ್ಚು ಹಾಡುಗಳನ್ನು ಹಾಡಿರ್ತಕ್ಕಂಥವರು ಎಸ್ ಪಿ ಬಿ ಅವರು. ತೀವ್ರ ನಿಗಾ ಘಟಕದಲ್ಲಿ ICU ವೆಂಟಿಲೇಟರ್ ಮತ್ತು ECMO ಬೆಂಬಲದಲ್ಲಿದ್ದರು. ಎಸ್ ಪಿ ಬಿ ಅವರ ಪುತ್ರ ಎಸ್ ಪಿ ಚರಣ್ ಕೂಡ ಅವರ ಆರೋಗ್ಯದ ಬಗ್ಗೆ ಹಂಚಿಕೊಂಡಿದ್ದರು. 6 ರಾಷ್ಟ್ರೀಯ ಪ್ರಶಸ್ತಿಗಳ ವಿಜೇತ, 16 ಭಾಷೆಗಳಲ್ಲಿ 40,000 ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ. ಅವರು ನಟ, ನಿರ್ಮಾಪಕ ಮತ್ತು ಧ್ವನಿ ನಟ ಕೂಡ. ಪದ್ಮಶ್ರೀ ಮತ್ತು ಪದ್ಮಭೂಷಣವನ್ನು ಪಡೆದಿದ್ದಾರೆ. ಎಸ್ ಪಿ ಬಿ ಅಥವಾ ಬಾಲು ಎಂದು ಹೆಚ್ಚಾಗಿ ಕರೆಯಲ್ಪಡುವ ಶ್ರೀಪತಿ ಪಂಡಿತಾರಾಧುಲ ಬಾಲಸುಬ್ರಹ್ಮಣ್ಯಂರವರು ಜೂನ್ 4, 1946 ನೆಲ್ಲೂರಿನಲ್ಲಿ ಜನಿಸಿದರು. ಇವರ ತಂದೆ ದಿವಂಗತ ಎಸ್ ಪಿ ಸಂಭಾಮೂರ್ತಿ ಹರಿಕಥಾ ಕಲಾವಿದರಾಗಿದ್ದರು. ತಾಯಿ ಶಕುಂತಲಮ್ಮ. 2 ಸಹೋದರರು ಮತ್ತು 5 ಸಹೋದರಿಯರು. ಚಿಕ್ಕ ವಯಸ್ಸಿನಲ್ಲಿಯೇ ಸಂಗೀತದ ಬಗ್ಗೆ ಹೆಚ್ಚು ಆಸಕ್ತಿ ಬೆಳೆಸಿಕೊಂಡಿದ್ದರು. ಅವರ ವಿದ್ಯಾಭ್ಯಾಸದ ಸಂದರ್ಭದಲ್ಲಿ ಸಂಗೀತವನ್ನು ಮುಂದುವರಿಸಿದರು. 1964 ಮದ್ರಾಸ್ ಮೂಲದ ತೆಲುಗು ಸಾಂಸ್ಕೃತಿಕ ಸಂಸ್ಥೆ ಆಯೋಜಿಸಿದ್ದ ಹವ್ಯಾಸಿ ಗಾಯಕರ ಸಂಗೀತ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನು ಗೆದ್ದಿದ್ದರು. ಬಾಲಸುಬ್ರಹ್ಮಣ್ಯಂರವರ ಪತ್ನಿ ಸಾವಿತ್ರಮ್ಮ ಮತ್ತು 2 ಮಕ್ಕಳಿದ್ದಾರೆ. ಗಾಯಕ ಎಸ್ ಪಿ ಬಾಲಸುಬ್ರಹ್ಮಣ್ಯಂರವರು ತಮ್ಮ ಅಸಾಧಾರಣ ಧ್ವನಿಯಿಂದ ದಶಕಗಳಿಂದ ಅಭಿಮಾನಿಗಳನ್ನು ಮೋಡಿ ಮಾಡಿದ್ದರು. ಅವರ ವೃತ್ತಿ ಜೀವನದಲ್ಲಿ 16 ಭಾರತೀಯ ಭಾಷೆಗಳಲ್ಲಿ 40,000 ಹೆಚ್ಚು ಹಾಡುಗಳನ್ನು ಧ್ವನಿಮುದ್ರಿಸಿದ್ದಾರೆ. ಸುಮಧುರ ಕಂಠದಿಂದ ಹಲವಾರು ಜನರ ಮನಸ್ಸನ್ನು ಸೂರೆ ಮಾಡಿದಂಥವರು. ಎಸ್ ಪಿ ಬಿ ಅವರ ಅಗಲಿಕೆ ತುಂಬಲಾರದ ನಷ್ಟ ಎಂದೇ ಹೇಳಬಹುದು. ಬಾಲು ಸರ್, ನೀವು ಎಲ್ಲರ ಮನದಲ್ಲೂ ಶಾಶ್ವತವಾಗಿ ಉಳಿದಿರುತ್ತೀರಿ. ನಿಮ್ಮ ಹಾಡುಗಳ ಮೂಲಕ ಚಿರ ನೆನಪಾಗಿರುತ್ತೀರಿ. ನಿಮ್ಮ ಅಗಲಿಕೆ ಎಲ್ಲರಿಗೂ ತುಂಬಲಾರದ ನಷ್ಟ ಎಂದೇ ಹೇಳಬಹುದು. ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ. ರಾ ನ್ಯೂಸ್ ಡೆಸ್ಕ್ನಿಂದ ಚೇತನ ಸಿದ್ದಾಪುರ, ವಂದನೆಗಳು. ನಿಮ್ಮ ಚಾನಲ್ ನಿಮ್ಮ ಅಂತರಂಗವನ್ನು ತಣಿಸುವ, ಆಹ್ಲಾದಿಸುವ ಅದ್ಭುತ ವಿಡಿಯೋಗಳನ್ನು ಈ ಚಾನಲ್ನಲ್ಲಿ ನೀಡುತ್ತೇವೆ. ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.